ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ಪ್ರತಿಭಾ ಆನಂದ್. ಇಂದು ನಡೆದ ಎರಡನೇ ದಿನದ ಅಧಿವೇಶನದ ಕಂಪ್ಲೀಟ್ ಡೀಟೈಲ್ಸ್ ಇಲ್ಲಿದೆ. ರಾಜ್ಯ ವಿಧಾನಸಭೆಯ ಎರಡನೇ ದಿನದ ಅಧಿವೇಶನದ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರ ಕರ್ನಾಟಕದ ಏತ ನೀರಾವರಿ ಯೋಜನೆ ಸಂಬಂಧ ಬಾಲ್ಕಿ ವಿಧಾನಸಭಾ ಶಾಸಕ ಈಶ್ವರ್ ಖಂಡ್ರೆ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಸರಿಯಲ್ಲ, ಅದು ಪ್ರಶ್ನೆ ರೀ, ಉಪ ಪ್ರಶ್ನೆ. ಎಷ್ಟಕ್ಕೆ ಇದು ಅವಕಾಶ ಇದೆ? ನೀವು ಹಿರಿಯ ಸದಸ್ಯರು ಅಂತ ಅವಕಾಶ ಕೊಟ್ರೆ ಜಾಸ್ತಿ ಕೇಳ್ತಾ ಇಲ್ಲ. ಆಯವ್ಯದಲ್ಲಿ ಘೋಷಣೆ ಆಗಿದೆ, ಎರಡು ವರ್ಷ ಮುಗಿದೋಗಿದೆ. ಬರೀ ಇದು ನಿಮ್ಮ ಅಂದಾಜು ಪಟ್ಟಿ ಜಾಸ್ತಿ ಆಗಿದೆ ಅಂತ ಹೇಳಿ ರದ್ದು ಮಾಡ್ತೀವಿ ಅಂತ ಹೇಳಿದ್ರೆ ಅಥವಾ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಶಾಸಕರ ಪ್ರಶ್ನೆಗೆ ಉತ್ತರಿಸಿದ ಗೋವಿಂದ ಕಾರಜೋಳ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಮತ್ತು ಬಾಲ್ಕಿ ತಾಲೂಕಿನ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಏತ ನೀರಾವರಿ ಯೋಜನೆಯ ಬಗ್ಗೆ ಮತ್ತೊಮ್ಮೆ ಆರ್ಥಿಕ ಇಲಾಖೆಯ ಅಭಿಪ್ರಾಯ ಪಡೆದು ಕ್ರಮ ಜರುಗಿಸುತ್ತೇನೆಂದರು. ಕಲ್ಯಾಣದ್ದು ಒಂದು ಮಾತ್ರ ಬೋರ್ಡ್ ಮುಂದೆ ಬಂದು ಈಗಾಗಲೇ ಬೋರ್ಡ್ನಲ್ಲಿ ಅನುಮೋದನೆ ಆಗಿದೆ, ಅದನ್ನು ಮತ್ತೆ ಆರ್ಥಿಕ ಇಲಾಖೆ ಕಳಿಸಿ ಆರ್ಥಿಕ ಇಲಾಖೆ ಅಭಿಪ್ರಾಯವನ್ನು ಪಡೆದು ಅನುಮೋದನೆ ಮಾಡಲಿಕ್ಕೆ ಕ್ರಮವನ್ನು ತಗೊಳ್ತೇವೆ. ಎರಡನೇದ್ದು ಬೀದರ್ ಜಿಲ್ಲೆಗೆ ಸರ್ಕಾರ ಕಡೆಗಣಿಸ್ತದಂತಕ್ಕಂಥ ಅಭಿಪ್ರಾಯ ತಮಗೆ ಬರೋದು ಬೇಡ. ಖಂಡಿತವಾಗಿಯೂ ಸರ್ಕಾರ ಬೀದರ್ ಜಿಲ್ಲೆ ಆಗಿರ್ಬೋದು, ಇನ್ನುಳಿದ ಯಾವುದೇ ಜಿಲ್ಲೆ ಆಗಿರ್ಬೋದು, ಆ ಜಿಲ್ಲೆಗಳಿಗೆ ನ್ಯಾಯಯುತವಾದ ನೀರನ್ನು ಮತ್ತು ಹಂಚಿಕೆಯಾದ ನೀರನ್ನು ಉಪಯೋಗ ಮಾಡಲಿಕ್ಕೆ ಯೋಜನೆಗಳನ್ನು ರೂಪಿಸಿ ನಮ್ಮ ಆರ್ಥಿಕ ವ್ಯವಸ್ಥೆ ನೋಡಿಕೊಂಡೇ ಮಾಡಬೇಕಾಗ್ತದೆ. ಯಾಕಂದರೆ ನಾವು ಹೆಚ್ಚು ಯೋಜನೆಗಳನ್ನ ಮಾಡ್ತೀವಿ ಅಂಥೇಳಿ ಸದನದಲ್ಲಿ ಭರವಸೆ ಕೊಡೋದ್ರ ಬದಲಾಗಿ ಎಷ್ಟೆಷ್ಟು ನಮಗೆ ಅನುದಾನ ಸಿಗ್ತದ ಅದರ ಮೇಲೆ ಯೋಜನೆಗಳನ್ನ ಮಂಜೂರಾತಿ ಮಾಡಲಿಕ್ಕೆ ಖಂಡಿತವಾಗಿಯೂ ಕ್ರಮ ತರ್ತೇವೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎಲ್ಇಡಿ ಬೀದಿ ದೀಪಗಳನ್ನು ಅಳವಡಿಕೆ ಸಂಬಂಧ ಕಾರ್ಯಾದೇಶ ನೀಡಿ ಎರಡು ವರ್ಷ ಕಳೆದರೂ ದಾಸರಹಳ್ಳಿ ಕ್ಷೇತ್ರದಲ್ಲಿ ಯಾಕೆ ಬೀದಿ ದೀಪ ಅಳವಡಿಕೆ ಮಾಡಿಲ್ಲ ಎಂಬ ಶಾಸಕ ಮಂಜುನಾಥ್ ಪ್ರಶ್ನೆಗೆ ಸಿಎಂ ಬೊಮ್ಮಾಯಿ ಉತ್ತರಿಸಿ ಡಿಸೆಂಬರ್ ಅಂತ್ಯಕ್ಕೆ 1,00,000 ಎಲ್ಇಡಿ ಬೀದಿ ದೀಪ ಅಳವಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬೆಂಗಳೂರಿನಲ್ಲಿ 198 ವಾರ್ಡ್ಗೆ ಎಲ್ಇಡಿ ಲೈಟಿಂಗ್ ಸಿಸ್ಟಮ್ಸ್ ಅಳವಡಿಸಲು ಎನರ್ಜಿ ಸೇವಿಂಗ್ ಕಂಪ್ನಿಗೆ ಒಂದು 23/2/2019 ಕಾರ್ಯಾದೇಶ ಕೊಟ್ಟಿದ್ದಾರೆ. ಆದರೆ ಇವತ್ತು 30 ತಿಂಗಳಾಗಿದೆ, 30 ತಿಂಗಳು ಕಳೆದರೂ ಕೂಡ ಕಾಮಗಾರಿಗೆ ಯಾವುದೇ ಥರ ಚಾಲನೆ ನೀಡದೆ ಇವತ್ತು ಇರೋ ಈ ಹಿನ್ನೆಲೆಯಲ್ಲಿ ಪ್ರತಿ ತಿಂಗಳಿಗೆ ನಮಗೆ ಸರ್ಕಾರಕ್ಕೆ 21.5 ಕೋಟಿ ವಿದ್ಯುತ್ ಬಿಲ್ನ ಅಂದಾಜಿನಲ್ಲಿ 30 ತಿಂಗಳಿಗೆ ₹642 ಕೋಟಿಗಳ ವಿದ್ಯುತ್ ಬಿಲ್ ವೆಚ್ಚವನ್ನು ಉಳಿಸುವ ಅವಕಾಶ ಸರ್ಕಾರದ ಕೈತಪ್ಪಿದೆ. ಈ ಒಂದು ಎನರ್ಜಿ ಸೇವಿಂಗ್ ಸಲುವಾಗಿ ಎಲ್ ಇ ಡಿ ಲೈಟ್ಗಳನ್ನು ಎಲ್ಲ ಮಹಾನಗರ ಪಾಲಿಕೆಯಲ್ಲಿ ಹಾಕುವಂಥದ್ದು ಒಂದು ವಿಧಾನವಸ್ಥೆಗೆ ಪ್ರಾರಂಭ ಆಗಿದೆ. ಅವ್ರ ಪ್ರಕಾರ 85% ಎನರ್ಜಿ ಸೇವ್ ಆಗುತ್ತೆ ಅಂತ. ಬೆಂಗಳೂರಿನ ಈ ಪ್ರಕ್ರಿಯೆ PPP ಮಾಡಲಲ್ಲಿ ಮಾಡಬೇಕು ಅಂತ ಅಂದರೆ ಅವರೇ ಕಂಪ್ನಿಯವ್ರು ಬಂದು ನಾವು ಎಲ್ಲ ಕಡೆ ಎಲ್ ಇ ಡಿಯನ್ನು ನಾವು ಹಾಕ್ತೀವಿ, ಇಷ್ಟು ಎನರ್ಜಿ ಸೇವ್ ಆಗುತ್ತೆ, ಅದರಲ್ಲಿ ನಮಗಿಷ್ಟು ಕೊಡಬೇಕು ಅನ್ನುವಂಥದ್ದು ಒಂದು ರೆವೆನ್ಯೂ ಮಾಡೆಲನ್ನು ಅವ್ರು ಕೊಟ್ಟಿದ್ದಾರೆ. ಅವರು ಎಲ್ಲೆಲ್ಲಿ ಹಾಕಬೇಕನ್ನುವಂಥದ್ದು ಈಗಾಗಲೇ ಯೋಜನೆ ಆಗಿದೆ, ಅದನ್ನು ಕೂಡಲೇ ಹಾಕುವಂಥ ಎಲ್ಲ ಕೆಲಸವನ್ನು ನಾವು ಮಾಡ್ತೇವೆ. ಅವ್ರ ಕ್ಷೇತ್ರದಲ್ಲಿ ಬದಲಾವಣೆ ಮಾಡೋದಕ್ಕೆ ನಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀವಿ ಸರ್. ಗುತ್ತಿಗೆ ತೆಗೆದುಕೊಂಡ ಕಂಪನಿಗಳು ಕಡಿಮೆ ಗುಣಮಟ್ಟದ ಬಲ್ಬ್ ಅಳವಡಿಕೆ ಮಾಡಿದ್ರೆ ಹಾಗೂ ಕರ್ತವ್ಯದಲ್ಲಿ ವೈಫಲ್ಯ ಕಂಡು ಬಂದ್ರೆ ಬಿಬಿಎಂಪಿ ವಾರಕ್ಕೆ 1,00,000 ದಂಡ ವಿಧಿಸುತ್ತೆ ಅಂತ ಸದನದಲ್ಲಿ ಸಿಎಂ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಇಪಿಸಿ ಮಾನ್ಯ ಸಭಾಧ್ಯಕ್ಷರೇ, ಈ ಇಪಿಸಿ ಏನು ಅಗ್ರಿಮೆಂಟ್ ಆಗಿದೆ, ಕ್ಲಾಸ್ 6(1)(2) ಪ್ರಕಾರ ಬಿಬಿಎಂಪಿ ಅವರು ಏನಾದರೂ ಇವರು ಸಮಯಕ್ಕೆ ಸರಿಯಾಗಿ ಮಾಡದಿದ್ದರೆ, ಒಟ್ಟು ಡ್ಯಾಮೇಜ್ ಆದರೆ 1,00,000 ರೂಪಾಯಿ ಒಂದು ವೀಕಿಗೆ 1 ವಾರಕ್ಕೆ 1,00,000 ರೂಪಾಯಿ ದಂಡ ಹಾಕುವಂಥ ಒಂದು ಕರಾರಿದೆ. ಆ ಪ್ರಕಾರ
ಆ ಒಂದು ಒಂದು ವಾರಕ್ಕೆ ಒಂದು ಲಕ್ಷ ರೂಪಾಯಿ ದಂಡವನ್ನು ಹಾಕಿಬಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಕೆರೆಗಳಿಗೆ ನೀರು ತುಂಬಿಸುವ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಕಾಂಗ್ರೆಸ್ ನಾಯಕ ಮುನಿಯಪ್ಪ ಸದನದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಮಾಧುಸ್ವಾಮಿ, ವರದಿ ತರಿಸಿ ತನಿಖೆ ಮಾಡಿಸುತ್ತೇನೆಂದು ಭರವಸೆ ಕೊಟ್ಟಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಪ್ರದೇಶದಲ್ಲಿ ಅತ್ಯಂತ ಹಿಂದುಳಿದಿರತಕ್ಕಂಥ ವಿಚಾರ ಅವರು ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಭಾಳ ಸುದೀರ್ಘವಾದಂಥ ಉತ್ತರಗಳನ್ನು ಕೊಟ್ಟಿದ್ದಾರೆ. ಆದರೆ ಯಾವುದೇ ಉತ್ತರದಲ್ಲೂ ಅಲ್ಲಿರ್ತಕ್ಕಂಥ ವಾಸ್ತು ವಿಚಾರ ಏನಿದೆ ಸ್ಥಳದಲ್ಲಿ ಅದಕ್ಕೆ ಅನುಗುಣವಾದಂಥ ಕಾರ್ಯಕ್ರಮ ಏನೂ ಮಾಡಿಲ್ಲ. ಸುಮ್ಮನೆ ವರದಿ ಕೊಟ್ಟಿದ್ದಾರೆ, ಪ್ರಸ್ತಾಪ ಆಗಿದೆ, ಎಲ್ಲ ಆಗಿದೆ. ಅಲ್ಲಿ ಅವರು ಇಷ್ಟು ಹಣ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಯಾತಕ್ಕೋಸ್ಕರ ಖರ್ಚು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ನಾವು ನಮ್ಮ ಉದ್ದೇಶ ಏನಿದೆ, ಆ ಉದ್ದೇಶಕ್ಕೆ ಅನುಗುಣವಾಗಿ ಅವರು ಕೆಲಸಗಳು ಮಾಡಿದಾರಾ ಇಲ್ವಾ ಅಂತಕ್ಕಂಥ ಸಂಶಯ ಸಂಪೂರ್ಣವಾಗಿ ಬಂದಿದೆ. ಬಂದಿರತಕ್ಕಂಥ ಹಣ ಉಪಯೋಗ ಸರಿಯಾಗಿ ಆಗಿಲ್ಲ. ಅದ್ರ ಬಗ್ಗೆ ಅದು ಬರೀ ಕಾಲಹರಣ ಮಾಡತಕ್ಕಂಥ ಕೆಲಸ ಆಗಿದೆ ಹೊರತು ಅಲ್ಲಿ ನಿರ್ದಿಷ್ಟವಾಗಿ ಏನು ಸೂಚನೆ ಮಾಡಿದ್ರೋ ಅದ್ರ ಪ್ರಕಾರ ಕೆಲಸ ಆಗಿಲ್ಲ. ಅಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಇದು ಯಾತಕ್ಕೆ ಇದು ಇಷ್ಟೆಲ್ಲ ಕೋಟಿಗಳು ಖರ್ಚು ಮಾಡಿ ಅಲ್ಲಿ ಇವತ್ತುವರೆಗೂ ಸರಿಯಾದ ರೀತಿಯಲ್ಲಿ ನೀರು ಬಂದಿಲ್ಲ ಅಂದರೆ ಕೇವಲ ನಾಲ್ಕು ಕೆರೆಗೆ ನೀರು ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಇನ್ನೊಂದು ಕಡೆ ತಿರ್ಗಿ ಅಲ್ಲಿ ನಿಲ್ಲಿಸ್ತಕ್ಕಂಥದ್ದು ಇನ್ನೆಲ್ಲೋ ತಡ ಬಂತು ಅಂತ ಅಲ್ಲಿಗೆ ಹೋಗ್ತಕ್ಕಂಥದ್ದು ಈ ಥರ ಆ ನೀರಿನ ವ್ಯವಸ್ಥೆ ಭಾಳ ಅವ್ಯವಸ್ಥೆ ಆಗಿದೆ. ತಾವು ನಮ್ಮ ಜಿಲ್ಲೆಗೆ ಬಂದಾಗ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದೆ, ತುಂಬಿರೋ ಹೂಳು ತೆಗಿಲಿಕ್ಕೆ ಏನು ಕಾರ್ಯಕ್ರಮ ತಗೊಂಡಿದ್ದೀರಿ ಅಂತೇಳಿ. ಹೂಳು ತೆಗೆಯೋ ಸರ್, ಹೂಳು ತೆಗೆಯೋ ಕಾರ್ಯಕ್ರಮಕ್ಕೆ ನಾವೇನು ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದೀವಿ ಅವ್ರಿಗೆ ವಿವರಗಳನ್ನ ನಾನು ಕೊಟ್ಟಿದ್ದೇನೆ. ಮುನಿಯಪ್ಪನವ್ರೇನಾದರೂ ಅದರಲ್ಲಿ ಡಿಸ್ಪ್ಯೂಟ್ ಮಾಡಿದ್ರೆ ನಾನು ತನಿಖೆ ಮಾಡಿಸಿ ತಮ್ಮ ಜೊತೆ ಚರ್ಚೆ ಮಾಡಿ ಬೇಕಂದರೆ ಸಮಯಕ್ಕೆ ಮತ್ತೆ ಮಾಹಿತಿ ಕೊಡ್ತೇನೆ. ಒಂದು